श्रेष्ठ योध श्री सुखराम कुरुगोडवरु हद्नु वर्ष प्राणवन्न पदक्किट्टु देश सेवेयन्नु माडि इवत्तु स्वग्रामगळिगे पदार्पणे माड्ता इद्दारे अदक्के एल्ल पूज्यर गुरु हिरियरु ಎಲ್ಲರೂ ಒಂದು ಅದ್ಧೂರಿಯವಾದಂಥ ಸ್ವಾಗತ ಸಮಾರಂಭದ್ದು ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ಗದಗಿನ ಶಿವಾನಂದ ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಶುಭನಮನಗಳು. ಹಾಗೆಯೇ ನಮ್ಮ ಬಕಲಾದಿಯ ಸಿದ್ದರಾಮೇಶ್ವರ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿಯೂ ಅನಂತ ಕೋಟಿ ಶುಭನಮನಗಳು. ಹಾಗೇನೆ ಇಲ್ಲಿವರೆಗೆ ತಮ್ಮಲ್ಲಿ ದೇಶಭಕ್ತಿಯನ್ನು ಈಶಭಕ್ತಿಯನ್ನಾಗಿ ಮಾಡಿ ಅಂಥ ಒಂದು ಮಹಾನ್ ತತ್ವಜ್ಞಾನವನ್ನು ಯಾವತ್ತೂ ಬೆಳಗಿಸಿದಂಥ ಈ ದೇಶದ ಮಹಿಮೆಯನ್ನು ಕೊಂಡಾಡಿದಂಥ ಆರಿಕಾರವರ ಹಾಗೂ ಎಲ್ಲ ಗುರು ಹಿರಿಯರ ಅಣ್ಣ ತಮ್ಮಂದಿರ ಅಕ್ಕ ತಂಗಿ ತಾಯಂದಿರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಸುನಮನಗಳು. ನಮ್ಮ ದೇಶ ಎಂಥದ್ದು ಅಂತ ಕೇಳಿದರೆ ಇಡೀ ಜಗತ್ತನ ಅದರ ಮೇಲೆ ಕಣ್ಣಿಟ್ಟದ, ಎಲ್ಲ ದೇಶದವರು ಕಣ್ಣಿಟ್ಟಾರೆ. ಅಂಥದ್ರೊಳಗೆ ನಮ್ಮ ದೇಶದ ಸುತ್ತ ಮೂರು ಕಡೆಯೆಲ್ಲ ನೀರದ, ಆದರೆ ಅತಿ ಎತ್ತರದ ಪ್ರದೇಶ ಗಿರಿಶಿಖರಗಳಿಂದ ಕಂಗೊಳಿಸುವಂಥ ಈ ಪ್ರದೇಶದೊಳಗೆ ಅಲ್ಲೆಲ್ಲ ಥರದಿಂದಲೂ ನುಸುಳುವಂಥ ವ್ಯವಸ್ಥೆ ಮೇಲಿನ ಮೇಲೆ ಆಗ್ತದೆ. ಅಲ್ಲಿರ್ತಕ್ಕಂಥ ಜೀವನ ನೋಡಿದರೆ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀವೆಲ್ಲ ಇಲ್ಲಿವರೆಗೆ ಕೇಳಿರಿ. ತಾವು ಬದುಕೋದಕ್ಕೆ ಹೋರಾಡೋದಲ್ಲದೆ ವೈರಿಗಳನ್ನು ಹಿಮ್ಮೆಟ್ಟಿಸುವಂಥ ಕಾರ್ಯ ತತ್ಪರರಾಗೋದು, ಅದಕ್ಕೆ ಪ್ರಾಣಕ್ಕೆ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟ ಮಾಡುವಂಥ ಸೈನಿಕರು ಅವರ ನಮ್ಮ ಆರಾಧ್ಯ ದೈವ ಅಂತ ತಿಳ್ಕೊಂಡ್ರೆ ಏನು ಅಡ್ಡಿ ಇಲ್ಲ. ಯಾಕಂತ ಕೇಳಿದರೆ ಅವರ ತ್ಯಾಗ ಬಲಿದಾನ ನಾವೆಲ್ಲ ನೋಡ್ತೀವಲ್ಲ. ನಾವು ಭಾರತೀಯರು ಎಷ್ಟೋ ಥರದ ದಾಳಿಗಳಿಗೆ ಎಲ್ಲ ಕಷ್ಟಗಳಿಗೆ ಈಡಾಗಿದ್ದರೂ ಕೂಡ ಮತ್ತೂ ಭಾರತ ದೇಶ ಪುಟ್ಟದು ಹೇಳ್ತಾ ಇದೆ. ಇದರ ನೆಲೆ ಏನಪ್ಪ, ಇದರ ಬೆಲೆ ಏನು, ಈ ನಾಡಿನ ಕಸುವೇನು ಅಂತ ಕೇಳಿದರೆ ಆ ಕಸುವಿನೊಳಗೆ ಇರುವಂಥ ಅಧ್ಯಾತ್ಮ ಶಕ್ತಿ ಆತ್ಮಶಕ್ತಿ. ಆತ್ಮ ಇಷ್ಟು ಪ್ರಖರವಾದದ್ದದ ಸ್ವಾಮಿ ವಿವೇಕಾನಂದ ದಾರ್ಶನಿಕರು ಈ ದೇಶದ ಕೊಡುಗೆ ಆಗ್ಯಾರ. ಅಂಥ ಪ್ರಚೋದನೆ ಅಂಥ ಉದಾತ್ತ ವಿಚಾರಗಳು ಈ ದೇಶದೊಳಗೆ ಹರಿದಾಡ್ತಾ ಇವೆ. ಎಷ್ಟೋ ಥರದಿಂದ ಲೋಭಗಳಿಂದ ಆಶೆಗಳಿಂದ ಅಮಿಷಗಳಿಂದ ಸ್ವಾರ್ಥಗಳಿಂದ ಕೆಟ್ಟ ಚಟಗಳಿಂದ ಬಾಧಿಸಲ್ಪಟ್ಟರೂ ಕೂಡ ಈ ಭಾರತ ದೇಶ ಬಗ್ಗೋದಿಲ್ಲ. ಅದಕ್ಕೆ ತಕ್ಕಂಗ ಇವತ್ತ ನಮ್ಮ ಹಿಪ್ಪರಿಗಿ ಇದು ಪುಣ್ಯ ನಾಡು. ಇದೆಂಥ ನಾಡಪ್ಪ, ಈ ಹಿಪ್ಪರಿಗಿಯ ಭೂಮಿಯ ಕಸು ಎಂಥದಪ್ಪ ಅಂದ್ರೆ ಈ ಹಿಪ್ಪರಿಗಿಯ ನೂರಾರು ಸೈನಿಕರು ಇವತ್ತ ದೇಶದ ಗಡಿಯನ್ನು ಕಾವಲು ಸಲುವಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದಾರ. ಇಲ್ಲೇ ಎಲ್ಲ ಥರದಿಂದಲೂ ಸೌಲಭ್ಯದ ಅಂಥ ಒಂದು ಸೌಲಭ್ಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಈಗ ನೋಡ್ರಿ ನಮ್ಮ ಕುರುಗೋಡರವರು 17 ವರ್ಷ ಆ ರೀತಿ ತಪಸ್ಸನ್ನು ಮಾಡಿ ಇವತ್ತು ಊರಿಗೆ ಬಂದಾರ. ಅವರ ಕಲ್ತಂಥ ಶಿಸ್ತು, ಈ ದೇಶದ ಬಗ್ಗೆ ಇರ್ತಕ್ಕಂಥ ಅನುಭವ, ಆ ಅನುಭವವನ್ನು ಇವತ್ತು ಹಂಚಿಕೊಂಡು ಇವತ್ತು ಈ ನಾಡಿನೊಳಗಿರ್ತಕ್ಕಂಥ ಈ ಸಮಾಜದೊಳಗಿರ್ತಕ್ಕಂಥ ಏನು ಅನಿಷ್ಟ ಪದ್ಧತಿಗಳೇನದಾವ, ಮೂಢನಂಬಿಕೆಗಳೇನದಾವ, ಕಂದಾಚಾರಗಳೇನದಾವ, ಅಂಧಶ್ರದ್ಧೆಗಳನ್ನುವಂಥ ಏನದಾವ, ಇದೂ ಅಲ್ಲದನ ಇವತ್ತಿನ
स्वेच्छाचार बलिया युवा पीड़े यी दुश्चट के बलिया तम हाड़ी तम मणितन हाड़ी तम ऊर हाड़ी देश के कंटक प्रायर आगता अदन तुले यी समरोपाधियावत नम सैनिक जीवन तुत देश का हंग समाज का युवा मुंदे स्वामी विवेकानंद बयस वज्रद हृदय उक्कीन नरगलु बेकागुवंतार अंद मेले इवत्तिन भोग लालस्य लोलुपति आशे अमिषगळिगे बद्धरागि इवत्तिन युवजनांग नशिसि होगुवंत ई समयदोळगे ಮತ್ತೊಮ್ಮೆ ಪುನರುತ್ಥಾನ ಮಾಡುವಂತ ಸಂದರ್ಭ ಬಂದು ಒದಗಿದ ಅದಕ್ಕೆ ತಕ್ಕಂಗ ವ್ಯಾಧಿಗಳು ಸೂರು ಕೂಡ ಶುರು ಆಗ್ಯಾವ ಒಳಗಿಂದೂ ಅಷ್ಟಾದ ಹೊರಗಿಂದೂ ಅಷ್ಟಾದ ಇದನ್ನೆಲ್ಲ ಕಾಪಾಡಿಕೊಳ್ಳುವಲ್ಲಿ ನಾವೆಲ್ಲ ಆತ್ಮವಿಮುಖವಾಗಿ ಆತ್ಮ ನಿರೀಕ್ಷಣೆಯನ್ನು ಮಾಡಿಕೊಂಡು ನಾವು ಪ್ರತಿಯೊಂದರೊಳಗೂ ರೀತಿ ನೀತಿ ನ್ಯಾಯ ಧರ್ಮ ತತ್ವ ಪಾಲನೆಯೊಂದಿಗೆ ಅದು ಶಿಸ್ತು ಯಾರ್ತು ಅಂತ ಕೇಳಿದ್ರೆ ಸೈನಿಕನ ಶಿಸ್ತು ಸೈನಿಕನ ಶಿಸ್ತಿನೊಳಗೆ ಒಂದು ಕಿಂಚಿತ್ತು ತಪ್ಪಾದ್ರೆ ಅಲ್ಲಿ ಜೀವ ತರಬೇಕಕ್ಕದ ಆ ರೀತಿಯೊಳಗೆ ನಮ್ಮ ಜೀವನದ ಮೌಲ್ಯದೊಳಗೆ ನಾವು ಶಿಸ್ತನ್ನು ಉಲ್ಲಂಘಿಸಿದ್ದಾದ್ರೆ ನೀತಿಯನ್ನು ಉಲ್ಲಂಘಿಸಿದ್ದಾದ್ರೆ ಭ್ರಷ್ಟಾಚಾರಿಗಳಾದ್ರೆ ಅಧರ್ಮಿಗಳಾದ್ರೆ ಇವತ್ತ ದೇಶ ಅಷ್ಟ ಅಲ್ಲ ಇಡೀ ಜಗತ್ತನ್ನ ಮುಳುಗಿಸುವಂತ ಮಹಾಶಕ್ತಿ ಇವತ್ತ ಜಗತ್ತಿನ ವಿಪತ್ತು ನಮ್ಮ ಎದುರಿಗೆದ ಆ ನಿಟ್ಟಿನೊಳಗೆ ಸರ್ವತೋಮುಖವಾಗಿರ್ತಕ್ಕಂತ ಧಾರ್ಮಿಕ ರಾಜಕೀಯ ಆಧ್ಯಾತ್ಮಿಕ ಸಾಮಾಜಿಕ ಎಲ್ಲಾ ಜೀವನದ ಸ್ತರದೊಳಗೆ ನಾವು ಮುಖ್ಯವಾಗಿ ರೀತಿ ನೀತಿ ನ್ಯಾಯ ಧರ್ಮ ಇದು ಅಖಂಡ ಪ್ರೇಮದೊಳಗದ ಆ ಅಖಂಡ ಪ್ರೇಮವೇ ಅದು ಭಕ್ತಿಯದ ಆ ಭಕ್ತಿಯ ನೆಲೆಯೊಳಗ ಪ್ರತಿಯೊಬ್ಬನ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಆ ನಿರ್ಮಾಣ ಆದಂತಾದ್ರೆ ಅವಪ್ಪ ಸಮಗ್ರ ಭಾರತೀಯ ಆಗ್ತಾನ ಅವ ತ್ಯಾಗಮಯ ಅಕ್ಕನ ಅಂತ ತ್ಯಾಗಮಯ ಜೀವನವನ್ನ ಪ್ರತಿಯೊಬ್ಬರಿಗೂ ಕಲಿಸಿಕೊಟ್ಟು ನಾವೆಲ್ಲರೂ ನಡ್ಕೊಳ್ಳೋಣ ಆ ದಿಶೆಯೊಳಗ ನಮ್ಮನ್ನು ಬಳಕೆ ಮಾಡಿಕೊಳ್ಳ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರ ಪಾದಾರವಿಂದಗಳು ಬೇಡಿಕೊಂಡು ನನ್ನ ಎರಡು ಮಾತು ವಿರಾಮ ಕೊಟ್ಟಿ.